ಮುಳಬಾಗಿಲು ನಗರಸಭೆ ನೀರಿನ ಸಮಸ್ಯೆ ಪರಿಹರಿಸಲು ಮುಳಬಾಗಿಲು ಕಾಂಗ್ರೆಸ್ ಮುಖಂಡರಿಂದ ಜಿಲ್ಲಾಧಿಕಾರಿಗೆ ಮನವಿ. ಕೋಲಾರ ಜಿಲ್ಲೆಯ ಮುಳಬಾಗಿಲು ನಗರಸಭೆ ವ್ಯಾಪ್ತಿಯ 31 ವಾರ್ಡ್ಗಳಿಗೂ ನೀರಿನ ಸಮಸ್ಯೆಯನ್ನು ಬಗೆಹರಿಸುವಂತೆ ಒತ್ತಾಯಿಸಿ ಕಾಂಗ್ರೆಸ್ ಮುಖಂಡರು ಹಾಗೂ ಮುಳಬಾಗಿಲು ಕಾಂಗ್ರೆಸ್ ಪಕ್ಷದ ಪರಾಜಿತ ಅಭ್ಯರ್ಥಿ ಆದಿನಾರಾಯಣ ನೇತೃತ್ವದಲ್ಲಿ ಮಂಗಳವಾರ ಸಂಜೆ 4 ಗಂಟೆ ಸಮಯದಲ್ಲಿ ಜಿಲ್ಲಾಧಿಕಾರಿ ಅಕ್ರಮ್ ಪಾಷರವರಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮುಳಬಾಗಿಲು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪರಾಜಿತ ಅಭ್ಯರ್ಥಿ ಆದಿನಾರಾಯಣ ಮಾತನಾಡಿ, ಮುಳಬಾಗಿಲು ನಗರಸಭೆಯ ಎಲ್ಲ ವಾರ್ಡ್ಗಳಲ್ಲಿ ನೀರಿನ ಸಮಸ್ಯೆಗೆ ಮುಖ್ಯಮಂತ್ರಿಗಳ ಅಮೃತ ನಗರೋತ್ಥಾನ 4 ಅಡಿಯಲ್ಲಿ 2 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಲಾಗಿದೆ. ಕೂಡಲೇ ಕುಡಿಯುವ ನೀರಿನ ಕಾಮಗಾರಿಗಳಿಗೆ ಟೆಂಡರ್ ಕರೆದು ಕ್ರಿಯಾಯೋಜನೆಗೆ ಅನುಮೋದನೆ ನೀಡಿ ನೀರಿನ ಸಮಸ್ಯೆಗೆ ಪರಿಹಾರ ನೀಡುವಂತೆ ಒತ್ತಾಯಿಸಿದರು. ಎಲ್ಲರಿಗೂ ನಮಸ್ಕಾರ. ನಮ್ಮ ಮುಳಬಾಗಿಲು ತಾಲೂಕಿನ ಎಲ್ಲ ನಗರಸಭೆಯ ಸದಸ್ಯರು, ಕೆಲವು ವಾರ್ಡ್ಗಳಲ್ಲಿ ನೀರು ಸಮಸ್ಯೆ ಇದೆ ಅಂತೇಳ್ಬಿಟ್ಟು ನಮಗೆ ಮನವಿಯನ್ನು ಕೊಟ್ಟಿದ್ದರು. ಕೆಲವು ಸದಸ್ಯರು ಸ್ವಂತ ಖರ್ಚಿನಿಂದ ತುಂಬ ದಿನಗಳಿಂದ ಟ್ಯಾಂಕರ್ಗಳಲ್ಲಿ ಹೊಡಿತಾ ಇದ್ದಾರೆ. ಪಾಪ ಆ ದುಡ್ಡನ್ನು ಕೂಡ ಸ್ವಂತ ಖರ್ಚು ಮಾಡ್ಕೊತಾ ಇದ್ದಾರೆ. ಅದೇ ತುಂಬ ದಿನಗಳಿಂದ ನೀರು ಸಪ್ಲೈ ಮಾಡ್ತಾ ಇರೋದ್ರಿಂದ ತುಂಬ ಖರ್ಚು ಬರ್ತಾ ಇದೆ, ನಾವು ಭರಿಸೋಕ್ಕಾಗಲ್ಲ, ಇದಕ್ಕೆ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಬೇಕಂತೇಳ್ಬಿಟ್ಟು ನಮಗೆ ಮನವಿಯನ್ನು ಕೊಟ್ಟಿದ್ದರು. ನಾವು ಕೊತ್ತೂರು ಮಂಜನವರ ಸಲಹೆ ಮೇರೆಗೆ ನಾವು ಈ ದಿನ ನಮ್ಮ ಎಲ್ಲ ನಗರಸಭೆಯ ಸದಸ್ಯರ ಕರ್ಕೊಂಡು ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳೋಕ್ಕೆ ನಮ್ಮ DC ಸಾಹೇಬರಿಗೆ ಮನವಿಯನ್ನು ಕೊಟ್ಟಿದ್ದೀವಿ. ಒಂದು ತಾತ್ಕಾಲಿಕವಾಗಿ ಈಗ ಮಳೆ ಬೀಳ್ತಾ ಇದೆ, ಮಳೆ ನೀರು ಗ್ರೌಂಡ್ ವಾಟರ್ ಬರೋವರೆಗೂ ತಾತ್ಕಾಲಿಕವಾಗಿ ಟ್ಯಾಂಕರ್ ಮುಖಾಂತರ ಎಲ್ಲ 2 ತಿಂಗಳು ಸಪ್ಲೈ ಮಾಡೋಕ್ಕೆ ಮನವಿ ಕೊಟ್ಟಿದ್ದೀವಿ. ಹಾಗೆ ಪರ್ಮನೆಂಟಾಗಿ ಸೊಲ್ಯೂಷನ್ ಮಾಡೋಕ್ಕೆ ಈ ಸ್ಕೀಮಲ್ಲಿ ಯಾವುದು ನಗರೋತ್ಥಾನ Phase 4 ಅಲ್ಲಿ ಹಣ ಇದೆ, ಬಟ್ ಟೆಂಡರ್ ಕರೆದಿಲ್ಲ. ಈ ಟೆಂಡರನ್ನು ಕರೆದು ಆದಷ್ಟು ಬೇಗ ಕಾಮಗಾರಿಯನ್ನು ಪೂರ್ತಿಗೊಳಿಸಿ ಶಾಶ್ವತವಾಗಿ ನಮಗೆ ಎಲ್ಲ ವಾರ್ಡ್ಗಳಲ್ಲೂ ನೀರಿನ ಸಮಸ್ಯೆ ಇಲ್ಲದೆ ಪರಿಹರಿಸ್ಕೊಡೋಕ್ಕೆ ನಾವು ನಮ್ಮ ಕೌನ್ಸಿಲರ್ಗಳ ಮುಖಾಂತರ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಬಂದು ಇವತ್ತು ಮನವಿ ಕೊಟ್ಟಿದ್ದೀವಿ. ಅವರು ನಮಗೆ ಆದಷ್ಟು ಬೇಗ ಕೆಲಸ ಪೂರ್ತಿ ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು ಭರವಸೆಯನ್ನು ಕೊಟ್ಟಿದ್ದಾರೆ. ನಮಸ್ಕಾರ. ಇದನ್ನ ನಮ್ಮ ಮುಳಬಾಗಿಲು ನಗರಸಭೆ ಎಲ್ಲ ಸದಸ್ಯರು, ನಮ್ಮ ಮುಖಂಡರು ಕೊತ್ತೂರು ಮಂಜುನಾಥ್ ಅವರು ನಮ್ಮ DC ಸಾಹೇಬರಿಗೆ ಒಂದು ಮಾಹಿತಿ ಕೊಟ್ಟರು. ಅಲ್ಲಿ ನಮ್ಮ ಆದಿನಾರಾಯಣ ನಮ್ಮ ಡೆಪ್ಯೂಟೇಟ್ ಕ್ಯಾಂಡಿಡೇಟು, MLA ಕ್ಯಾಂಡಿಡೇಟು, ಅವರು ನಮ್ಮ ಜೊತೆನಲ್ಲಿ ಬಂದು ಇಲ್ಲಿ ವಾಟರ್ ಸಮಸ್ಯೆ ಏನಿದೆ ನಮ್ಮ ಟೌನ್ನಲ್ಲಿ, ಒಂದು 8-9 ವಾರ್ಡ್ನಲ್ಲಿ ವಾಟರ್ ಸಮಸ್ಯೆ ಇದೆ, ಅದು ಬಗೆಹರಿಸೋಣ ಅಂತ ಬಂದು DC ಹತ್ರ ಮಾತಾಡಿದ್ದಾರೆ. ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ನಾವು ಬಗೆಹರಿಸ್ತೀವಿ ಅಂತ ಹೇಳಿದ್ದಾರೆ. ಇನ್ನೊಂದು ನಗರತಾನ Phase 4ನಲ್ಲಿ 2 ಕೋಟಿ ಅನುದಾನ ಇದೆ ವಾಟರ್ ಸಪ್ಲೈದು, ಅದು ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಟೆಂಡರ್ ಮಾಡಿಸಿ ಅಂತ ನಮ್ಮ ಆದಿನಾರಾಯಣ ಮುಖಾಂತರ ನಾವು ನಮ್ಮ ಎಲ್ಲ ಲೀಡರ್ಸ್ ಮುಖಾಂತರ ನಾವು ಮನವಿ ಕೊಟ್ಟಿದ್ದೇವೆ DC ಸಾಹೇಬರಿಗೆ. ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ನಾವು ಬಗೆಹರಿಸ್ತೇವೆ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಹೆಚ್ಚಿನ ಸುದ್ದಿಗಳಿಗಾಗಿ ಮುಳಬಾಗಿಲು ಟೈಮ್ಸ್ YouTube ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ.